especially our one the climax scene ala ittala, it was very difficult because that had gone up first. Nangina Napka, the first show now Trivani alone by the morning show. I think by 12:30, 12:45, the first climax scene was online on YouTube. So difficult it was, first week until, and yeah, we had about 3 lakh views. Reeshma, we had about 3 lakh views on YouTube only for the climax. Only 1 hour, 1 hour climax, 3 lakh views. Now, I think actually, other than request for the country, number more support for the country. Because number is now Kannada grown Kannada. Kannada cinema, number more than Nikolsi Nodal, the loser transporter. I mean, can you hear a little actor? Can you hear a little YouTube either open actor? Yellow. ಆಲ್ಮೋಸ್ಟ್ ಯಾಕೆಂದ್ರೆ ಅವ್ರಿಗೆ ತಂದಿಕ್ಕೆ ಅವರು ನಮ್ಮ ನಮ್ಮಲ್ಲೇ ಕಲೆ ಕಂಡು ನಮ್ಮ ನಮ್ಮಲ್ಲೇ ತಲೆಗಳು ಕೈ ಇಟ್ಕೊಂಡು ಹಾಲ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸಾಮಾನ್ಯ ನೀವು ಒಂದು ಐ ಎಮ್ ಡಿ ಬಿ ಎಷ್ಟಿತ್ತು ಅದು? ಫಸ್ಟ್ ಡೇ ಇತ್ತು 8.4 ಇತ್ತು ನಮ್ದು ಫಸ್ಟ್ ಡೇ. ಸೆಕೆಂಡ್ ಡೇ ಇತ್ತು, ಥರ್ಡ್ ಡೇ ಇತ್ತು. We put it up, then it dropped to about 4.9 or something. ಒರಿಜಿನಲ್ ಸಿನಿಮಾ ನೋಡೋರು ಯಾವತ್ತೂ ಮಾಡಲ್ಲ ಕಂಟಿನ್ಯೂ ಅದೇ ಓಪನ್ ಮಾಡಿ ನೋಡಿರ್ತಾನೆ ಅಲ್ಲಿರಲ್ಲಿ 100 ಜನ ವೋಟಿಂಗ್ ಇದು ಮಾಡ್ತಾರೆ. ಅಲ್ಲಿ ನಿಮಗೆ 50 ಪಾಸಿಟಿವ್ ಬಂದ್ರೆ ಅದರಲ್ಲಿ 1 ನೆಗೆಟಿವ್ ಬಂದರೂ ಅದು ಇಳಿಯುತ್ತಿದ್ದಾರೆ. ಅಂದ್ರೆ ಬೇಕಂತ ನಮ್ಮವರೇ ಮಾಡ್ತಾರೆ. ಇದನ್ನ ಯಾಕೆ ಮಾಡ್ತೀರಾ ಅಂತ ಡೈರೆಕ್ಟರ್, ನನ್ನ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾ ಮಾಡ್ಬೇಡ್ರಲ್ಲ, ಸಿನಿಮಾ ಬಂದು ಹೇಳಿ ಜನ ನೋಡ್ತಾರೆ ಕಷ್ಟ ಇವಾಗ ಅಂತದ್ರಲ್ಲಿ ಎಲ್ಲ ಓಟಿಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಮತ್ತೆ ಇದೆಲ್ಲ ಬಂದಿದೆ, ಅದು ಪರೀಕ್ಷೆ ಎಲ್ಲ ಬಂದ್ಬಿಟ್ಟಿದೆ. ಪರೀಕ್ಷೆ ಎಲ್ಲ ಬಂದ್ಬಿಟ್ಟು ಓಟಿ ಥಿಯೇಟರ್ಗೆ ಹಾಕೋದ್ರಿಂದ ತಗೊಂಡೋಗ್ಬಿಟ್ಟು ನಾವು ಇದಕ್ಕೆ ಕೊಟ್ಬಿಡೋದು ಓಟಿ ಪ್ಲಾಟ್ಫಾರ್ಮ್ಗೆ. ಪಿಕ್ಚರ್ ತೆಗೆಯೋದು, ರಿಲೀಸ್ ಮಾಡೋದು, ಈಗೆಲ್ಲ ನಾನು 40 ಕೋಟಿ 50 ಕೋಟಿಗೆಲ್ಲ ಖರ್ಚು ಮಾಡಿ ಸಿನಿಮಾ ಮಾಡ್ತಾ ಇದ್ದೀವಿ. ಬಿಡುಗಡೆ ಮಾಡ್ಬೇಕು, 5 ಕೋಟಿ 10 ಕೋಟಿ ಸಿನಿಮಾ ಮಾಡ್ಕೊಂಡ್ರೆ ನಾವೇ ಮಾಡ್ಬೋದು. ಥಿಯೇಟರ್ಗಳು ಇದಾಗಿ ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ, ಯಾಕಂದ್ರೆ ಯಾರು ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಯಾರೋ ಕಂಪ್ಲೇಂಟ್ ಹೇಳ್ತೀರಿ, ಚೇಂಬರ್ ಕಂಪ್ಲೇಂಟ್ ಹೇಳ್ತೀರಾ, ಏನು ಮಾಡ್ತಾರೆ? ಹೆಲ್ಪ್ಲೆಸ್ ಅನ್ಸುತ್ತೆ ಕಣೋ, ಏನು ಗೊತ್ತಿಲ್ಲದೆ ಇರೋರ್ಗಂತೂ ಫಸ್ಟ್ ಟೈಮ್ ಯಾರಾದರೂ ಸಿನಿಮಾ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಈ ಡೆಫಿನೆಟ್ಲಿ ಫೀಲ್ ವೆರಿ ಹೆಲ್ಪ್ಲೆಸ್. ಆ ಒನ್ ನನಗೆ ಐ ವಾಸ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಹೆಲ್ಪ್ಲೆಸ್. ಯಾವಾಗ ಒಂದು ಕ್ಲೈಮ್ಯಾಕ್ಸ್ ಸೀನ್ ಮೇಲೆ ಹೋಯ್ತು, ಫಸ್ಟ್ ನನಗೆ ಹೌ ಟು ಅಪ್ರೋಚ್ ಇಟ್ ಅಂತ ಗೊತ್ತಾಗ್ತೇನೆ. ನಾನು ನನ್ನ ಟೀಮಿಗೆ ಹೇಳಿದೆ, ಇದು ಹೆಂಗೆ ಅಪ್ರೋಚ್ ಮಾಡೋದು, ಇದು ಹೆಂಗೆ ಇದು ಮಾಡೋದಂದ್ರೆ, ಇಲ್ಲ ನಾವು Z5 ಸಿನಿಮಾ ತಗೊಂಡಿದ್ದಾರೆ ಫಸ್ಟ್ ಅವ್ರಿಗೆ ಹೇಳಬೇಕು. ಅವರು ಇನ್ನು ಅವ್ರಿಗೆ ಹೇಳಿದ್ರೆ ಅವ್ರು ನಂಗೆ ಏನು ಹೇಳಿದ್ರು, ಒಂದು ತಿಂಗಳು ಬೇಕಾಗುತ್ತೆ, ನಾವು ಅದು ಕಂಪ್ಲೇಂಟ್ ಮಾಡಬೇಕು ಟು ಬ್ರಿಂಗ್ ಇಟ್ ಡೌನ್ ನೀಡ್. ಬಟ್ ನನಗೆ ನಾನು ಹೇಳಲ್ಲ, ವಿ ಆರ್ ಆಲ್, ನಮ್ಮದು ಏನೇನೋ ಇರುತ್ತೆ, ಬಟ್ ವಿ ಆರ್ ಸ್ಟಿಲ್ ಒನ್. ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಸ್ ಆಲ್ವೇಸ್ ಬೀಂಗ್ ಒನ್, ವಿ ಆರ್ ಸ್ಟ್ರಾಂಗ್. ಸೊ ನನಗೆ ನನಗೆ ಐ ಹ್ಯಾವ್ ಅ ಲಾಟ್ ಆಫ್ ಪ್ರೊಡ್ಯೂಸರ್ ಫ್ರೆಂಡ್ಸ್, ಪ್ರೇಮ್ ಹ್ಯಾಸ್ ಅ ಲಾಟ್ ಆಫ್ ಗುಡ್ ಫ್ರೆಂಡ್ಸ್. ಸೊ ಅದರಿಂದ ವಿ ಗಾಟ್ ಟು ನೋ ಹೌ ಟು ಡೂ ಇಟ್. ಇಲ್ಲ ಅಂದರೆ ಇವರ ಬೀಂಗ್ ವೆರಿ ಡಿಫಿಕಲ್ಟ್.